ಇವತ್ತು ನಾನು ಒಂದು ಚನ್ನಪಟ್ಟಣದ ಎಲ್ಲ ನನ್ನ ಸ್ನೇಹಿತರಿಗೆ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ನಮ್ಮ ಅಭಿಮಾನಿಗಳಿಗೆ ಹೇಳತಕ್ಕಂತದ್ದು ಯಾವುದೇ ಆತಂಕಕ್ಕೆ ನೀವು ಒಳಗಾಗಬೇಡಿ ಈ 20 ವರ್ಷ ಅವರು ಸರ್ಕಾರದಲ್ಲೂ ಇದ್ರಲ್ಲ ಅವರ ಮಾಡಬಲ್ಲ ಕೆಲಸ ಇಲ್ಲ ಅಂತ ಹೇಳ್ತಾರಲ್ಲ ಮತ್ತೆ 20 ವರ್ಷದಲ್ಲಿ ಇವರೆಲ್ಲ ಕೆಲಸ ಮುಗಿಸಿದ್ರೆ ನನಗೆ ಕೆಲಸ ಮಾಡಕ ಅವಕಾಶ ಇರಲಿಲ್ಲವಲ್ಲ ಈ ಈಗ ಅವರು ಹೇಳ್ತಾರಲ್ಲ 20 ವರ್ಷದಲ್ಲಿ ಅವರು ಕೆಲಸ ಯಾಕೆ ಮಾಡಲಿಲ್ಲ ಆಗಿದ್ರೆ ಕುಮಾರ್ ಸ್ವಾಮಿ ಏನು ಕೆಲಸ ಮಾಡಲಿಲ್ಲ ಅಂತ ಹೇಳ್ತಾರೆ ಪಾಪ ಹೇಳ್ಕೊಳ್ಳಿ ಸಂತೋಷ ಅವರು ಏನು ಮಾಡಿದ್ರು ಅನ್ನೋದು ಗೊತ್ತು ನಾವೇನು ಮಾಡಿದೀವಿ ಅನ್ನೋದು ನಿಮಗೆ ಗೊತ್ತಿದೆ ಈ ಸರ್ಕಾರದಲ್ಲಿ ಎಷ್ಟು ಸಣ್ಣತನದಲ್ಲಿ ನಡೆಕೊಂಡಿದ್ದಾರೆ ಇದು ನಿಮ್ಮ ಗಮನಕ್ಕೆ ಬಂದಿದೆ ಪಾಪ ಇಲ್ಲೆಲ್ಲ ಯಾವುದು ದೇವಸ್ಥಾನ ಮುಂದೆನೇ ಹೇಳಿದ್ರು ಅಂತಲ್ಲ ಈಗ ನಮ್ಮ ನಗರಕ್ಕೆ ಯುಜಿಡಿ ಸ್ಕೀಮಿಗೆ ನಾನೇ ಎಲ್ಲ ಓಡಾಡ್ಕೊಂಡು ಮಾಡಿಸ್ತೆ ಅಂತ ಹೇಳಿ ಅದು ಓಡಾಡ್ಕೊಂಡು ಮಾಡಿಸ್ತಾನೆ ಇಲ್ಲಿದ್ದೀನಿ ಇಲ್ಲಿ ಭಾಷಣ ಮಾಡ್ತಾರೆ ಬಂದು ಅದೆಲ್ಲ ಇತ್ಕಳಿ ಕೆಲಸ ಮಾಡಬೇಕಾದ್ರು ಮುಂದಿನ ಚುನಾವಣೆ ಆದ್ಮೇಲೆ ಮುಂದಿನ ಸರ್ಕಾರದಲ್ಲಿ ದುಡ್ಡು ಕೊಡಬೇಕು ಅದಕ್ಕೆ ನಾವೇನೋ ಒತ್ತಡಗಳು ಹಾಕಿ ಈಗ ಈ ಒಂದು ಕಾರ್ಯಕ್ರಮಕ್ಕೆ ಏನು ಯುಜಿಡಿ ಸ್ಕೀಮ್ ಅಂತ ನಾನು ಕಳೆದ 2 ವರ್ಷದಿಂದ ಹೇಳ್ತಾನೆ ಇದ್ದೆ ಅದು ಅಂತಿಮವಾಗಿ ಕೊನೆ ಅಂತಲ್ಲಿ ಅವರು ಮಾಡಬೇಕಾದ್ರು ಮುಂದೆ ಕುಮಾರಸ್ವಾಮಿ ಬೇಕು ಅಂತ ಮಾಡಿರೋದು ಅರೆ ಸುಮ್ಮನೆ ಮಾಡಿಲ್ಲ ಈಗ ನನ್ನ ತೋರಿಸ್ಕೊಂಡೆ ಈ ವ್ಯಕ್ತಿ ಏನಾದರೂ ದುಡ್ತಂದ್ರೆ ಈ ಸರ್ಕಾರದಲ್ಲಿ ನನ್ನ ತೋರಿಸ್ಕೊಂಡೆ ತರಬೇಕು ಕುಮಾರಸ್ವಾಮಿ ಸೋಲಿಸಬೇಕು ಅಂದ್ರೆ ನನಗೆ 10 ಲಕ್ಷ 10 ಕೋಟಿ ಕೊಡಿ 15 ಕೋಟಿ ಕೊಡಿ ಅಂತ ಹೇಳಿ ನನ್ನ ಹೆಸರು ತೋರಿಸೇ ತರಬೇಕು ಅವರು ಸೀರೆ ವರ್ಕೌಟ್ ಆಯ್ತಾ ಇಲ್ಲ ಸೀರೆ ಕೂಡ ಇದೆಲ್ಲ ವರ್ಕೌಟ್ ಆಗಲ್ಲ ಇರಲಿ ಇಲ್ಲಿ ಅಭಿವೃದ್ಧಿ ಕೆಲಸಕ್ಕೂ ಕುಮಾರಸ್ವಾಮಿಯ ಬೈಕ್ ಅವ್ರು ಕೊಡಬೇಕು ದುಡ್ಡನ್ನ ಕುಮಾರಸ್ವಾಮಿನ ಕಡಿವಾಣ ಹಾಕಬೇಕು ಅಂತ ಹೇಳಿ ಅದರ ಮೇಲೆ ಅವರಿಗೆ ದುಡ್ಡು ಕೊಡಬೇಕು ಹೊರತು ಇವರೇನೋ ಗರಂದಾರಿ ಕೆಲಸ ಮಾಡ್ತಾರೆ ಅಂತ ಏನು ಸರ್ಕಾರದಲ್ಲಿ ದುಡ್ಡು ಕೊಟ್ಟಿಲ್ಲ ಇಲ್ಲಿ ಅದು ಏನೇನು ಮಾಡಿದ್ದಾರೆ ಅನ್ನೋದು ಗೊತ್ತಿದೆ ನನಗೆ ಅದರಿಂದ ನಾನು ಅವ್ರ ಲೆವೆಲ್ ಗೆ ಮಾತಾಡೋದು ಬೇಕಾಗಿಲ್ಲ ನಾನು ನಿಮಗೆ ಮನವಿ ಮಾಡೋದು ಇವತ್ತು ಇಡೀ ರಾಜ್ಯದಲ್ಲಿ ಇರತಕ್ಕಂತ ಸಮಸ್ಯೆಗಳನ್ನು ಅರಿತುಕೊಂಡಿದ್ದೇನೆ ಇವತ್ತು ಚನ್ನಪಟ್ಟಣ ಸಮಸ್ಯೆಗಳು ಗೊತ್ತಿದೆ ನನಗೆ ಈಗ ಕೋವಿಡ್ ಪೀರಿಯಡ್ ನಲ್ಲಿ ಯಾಕೆ ಬರಲಿಲ್ಲ ಈ ವ್ಯಕ್ತಿ ಕೋವಿಡ್ ಪೀರಿಯಡ್ ನಲ್ಲಿ ಪ್ರತಿ ಕುಟುಂಬಕ್ಕೆ ನಾವು ಫುಡ್ ಕಿಟ್ ಕೊಟ್ಟಿದ್ದೀವಿ ಅದೇ ನಾನು ಕಳೆದ ದುಡ್ಡಲ್ಲಿ ತಂದುಕೊಡ್ತಾ ನಾವೇನು ಯಾವುದೇ ಬೇರೆ ಸಂಪಾದನೆ ಮಾಡಿ ಇಟ್ಟರೆ ದುಡ್ಡಲ್ಲ ಕೆಲವು ಕಾರ್ಯಕರ್ತರು ಸಹಾಯ ಮಾಡಿದ್ದಾರೆ ಕೆಲವು ನಾವು ಅಲ್ಲೇ ಇಲ್ಲಿ ಜೋಡಿಸಿ ಹಣ ಹೊಂದಿಸಿ ಕೊಟ್ಟಿರತಕ್ಕಂಥದ್ದು ಈಗ ನಮ್ಮ ಬಾಳೆಗಡೆ ಎಲ್ಲ ಬಿದ್ದೋದು ನಮ್ಮ ಗೋವಿಂದಳ್ಳಿ ಆ ಭಾಗದಲ್ಲಿ ನಮ್ಮ ಸಕಲಗೆರೆ ಆ ಭಾಗದಲ್ಲಿ ಆ ದುಡ್ಡು ಕೊಟ್ಟರು ಯಾರು ಕಾಂಗ್ರೆಸ್ ಎಂ ಪಿ ಬಂದ ದುಡ್ಡು ಕೊಟ್ಟ ಬಂದ ನೋಡಿದ ಹೋದ ಬಂದ ಪುಟ್ಟ ಹೋದ ಪುಟ್ಟ ಬಸ್ಗಳು ಸತ್ತೋದಾಗ ಕಾಲ್ಬಾಯಿ ದೊಡ್ಡದಲ್ಲಿ ಕುಮಾರಸ್ವಾಮಿ ಬಂದು ದುಡ್ಡು ಕೊಟ್ಟ ಯಾರು ಬಂದು ಕೊಟ್ಟಿದ್ರು ಹಾಗೆಲ್ಲ ಹೋಗಿದ್ದ ಈ ವ್ಯಕ್ತಿ ಇಲ್ಲಿ ಎಂ ಎಲ್ ಎ ಆಗಿದ್ನಲ್ಲ ಬಸ್ಗಳು ಸತ್ತೋಗಿದ್ದ ದುಡ್ಡು ಕೊಟ್ಟ ಅದರಿಂದ ಇವತ್ತು ನಾನು ಅನ್ನದಾಸೋಹದ ಕಾರ್ಯಕ್ರಮ ಜಯಮುತ್ತು ಅವರೆಲ್ಲ ಸೇರಿ ನಮ್ಮ ಕಾರ್ಯಕರ್ತರು ಪ್ರತಿನಿತ್ಯ 3 ತಿಂಗಳು ಬೆಳಗ್ಗೆ ಮಧ್ಯಾಹ್ನ ಊಟದ ವ್ಯವಸ್ಥೆನೂ ಮಾಡಿದ್ದೀವಿ ಎಲ್ಲ ರೀತಿ ನಡ್ಕೊಂಡಿದ್ದೀವಿ ಅಭಿವೃದ್ಧಿ ಕೆಲಸಗಳು ಬಹಳ ಆಗಿದೆ ಯಾವುದು ಅಭಿವೃದ್ಧಿ ಆಗಿಲ್ಲ ಅಂತಕ್ಕಂಥದ್ದೇನಿಲ್ಲ